ವೀಕ್ಷಕರೇ ವಿಸ್ತಾರ ಬುಕ್ ಟಾಕ್ ಕಾರ್ಯಕ್ರಮದ ಬುಕ್ ರಿಲೀಸ್ಗೆ ತಮಗೆ ಸ್ವಾಗತ ಇವತ್ತು ಪುಸ್ತಕ ಬಿಡುಗಡೆ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಗಿದ್ದಾರೆ ಖ್ಯಾತ ನಟಿ ಸುಧಾ ಬೆಳವಾಡಿಯವರು ಸುಧಾ ಮೇಡಮ್ ತಮಗೆ ಸ್ವಾಗತ ಹಾಗೆಯೇ ನಮ್ಮ ಜೊತೆಗಿದ್ದಾರೆ ಕೃತಿಯ ಕರ್ತೃ ಗೀತಾ ಯು ಅವರು ಮೇಡಮ್ ತಮಗೆ ಸ್ವಾಗತ ಥ್ಯಾಂಕ್ ಯು ಗೀತಾ ಮೇಡಮ್ ಅವರ ಪರಿಚಯವನ್ನು ನಾನಿಲ್ಲಿ ಮಾಡಿಕೊಡ್ಬೋದಾದರೆ ಕತೆ ಕಾದಂಬರಿ ಅಂಕಣ ಬರಹ ಹೀಗೆ ಕಳೆದ ನಲವತ್ತು ವರ್ಷಗಳಿಂದ ಬರವಣಿಗೆ ಕೃಷಿಯಲ್ಲಿ ತಮ್ಮನ್ನು ತಾವು ತೊಡಗಿಸ್ಕೊಂಡಿದ್ದಾರೆ ಪತ್ರಿಕೆಗಳಲ್ಲಿ ಕಾದಂಬರಿಗಳನ್ನು ಧಾರಾವಾಹಿ ರೂಪದಲ್ಲಿ ಪ್ರಕಟಿಸಿದ್ದಾರೆ ಕಿರುತೆರೆ ಧಾರಾವಾಹಿಗಳಿಗೆ ಬರೆದಿದ್ದಾರೆ ಧಾರಾವಾಹಿಗಳಲ್ಲಿ ಆಗೀಗ ಅಭಿನಯವನ್ನು ಕೂಡ ಮಾಡಿದ್ದಾರೆ ಅನಕರು ಪ್ರಶಸ್ತಿ ಸೇರಿದಂತೆ ಹಲವಾರು ಪ್ರಶಸ್ತಿ ಪುರಸ್ಕಾರಗಳು ಗೀತಾ ಮೇಡಮ್ಗೆ ಸಂದಾಯ ಆಗಿದೆ ಇವರ ಇತ್ತೀಚಿನ ಕೃತಿ ಅಮ್ಮನ ನೆನಪು ಸದಾ ಈ ಕೃತಿ ಈಗ ನಮ್ಮ ವಿಸ್ತಾರ ಸ್ಟುಡಿಯೋದಲ್ಲಿ ಬಿಡುಗಡೆ ಆಗ್ತಾಯಿದೆ ಬನ್ನಿ ಮೇಡಮ್ ಪುಸ್ತಕ ಬಿಡುಗಡೆ ಮಾಡೋಣ ನನಗೆ ಈ ಪುಸ್ತಕ ನೋಡಿದ ನಂತರ ಓದಿದ ನಂತರ ಕೇಳಬೇಕು ಅಂತ ನನ್ನ ಮನಸ್ಸಲ್ಲಿ ಬಂದಿರುವಂಥ ಮೊದಲ ಪ್ರಶ್ನೆ ಗೀತಾ ಮೇಡಮ್ಗೆ ನೀವು ಇಷ್ಟು ತಡವಾಗಿ ಅಮ್ಮನ ಕುರಿತು ಬರೀಬೇಕು ಅಂತ ಯಾಕೆ ಅನ್ನಿಸ್ತು ಕಳೆದ್ಕೊಂಡ್ಮೇಲೆ ತುಡಿತಾ ಹೆಚ್ಚು ನಾನು ಇದೆಲ್ಲ ಬರೆದಿದ್ದು ಅಮ್ಮನ್ನ ನಾನು ಕಳ್ಕೊಂಡ್ಮೇಲೆ ಆಗಾಗ ಕೂತಾಗ ಕಾಡೋದು ಅಮ್ಮನ ನೆನಪು ಅಮ್ಮ ಹೇಳ್ತಾ ಇದ್ದಿದ್ರು ಎಲ್ಲ ಯಾವ ಸಿಚುಯೇಶನ್ ಅಲ್ಲಿದ್ರು ಅದ್ರ ಬಗ್ಗೆ ನಮ್ಮ ಅಮ್ಮ ಏನ್ ಹೇಳ್ತಾ ಇದ್ರು ಅನ್ನೋದೆಲ್ಲ ಅನ್ನಿಸ್ತಾ ಇದ್ದಾಗ ಹಳೆದ್ರದ್ದು ಎಲ್ಲ ತುಂಬಾ ಜ್ಞಾಪಕ ಬರೋದು ಅಮ್ಮ ಹೋದ್ಮೇಲೆ ಅಮ್ಮ ಹೇಳ್ತಾ ಇದ್ದಿದ್ದನ್ನ ಎಷ್ಟು ಸತಿ ಹೇಳ್ತೀಯಮ್ಮ ಅಂತ ಬೈತಾ ಇದ್ದವಳು ಅವ್ರು ಹೋದ್ಮೇಲೆ ನಾನೇ ಹೇಳಕ್ ಶುರು ಮಾಡಿದೀನಿ ಅಂತ ಈಗ ನೀವು ಕೂಡ ಅಮ್ಮ ಅಜ್ಜಿ ಎಲ್ಲೂ ಆಗಿದಿರಿ ಆದರೆ ಯೌವನದಲ್ಲಿ ನೀವು ಕಂಡ ಅಮ್ಮ ಮತ್ತು ಈಗ ನೀವು ಕಾಣ್ತಾ ಇರುವಂಥ ಅಮ್ಮ ಏನು ವ್ಯತ್ಯಾಸ ಇದೆ ನಾನು ಯೌವನದಲ್ಲಿ ಕಂಡ ಅಮ್ಮ ಆಮೇಲೆ ನನ್ನ ನೆನಪಿನಲ್ಲಿ ಉಳಿದಿರೋ ಅಮ್ಮ ಒಂದೇ ಅವ್ರಿಗೆ ದುಡ್ಡು ಕಾಸಿನ ವಿಷಯದಲ್ಲಾಗಲಿ ಸಂಬಂಧಗಳ ವಿಷಯದಲ್ಲಾಗಲಿ ಬದಲಾಗ್ತಾ ಇರೋ ಕಾಲದ ಅರಿವು ನಮ್ಮಮ್ಮಗೆ ತುಂಬ ಚೆನ್ನಾಗಿತ್ತು ಸೊ ಅವ್ರನ್ನ ಅಕ್ಸೆಪ್ಟ್ ಮಾಡ್ಕೊಳ್ಳೋದು ಯಾವಾಗಲೂ ತುಂಬ ಸಲೀಸಾಗಿತ್ತು ನನಗೆ ಈ ಮುಖಪಟುವೆ ಭಾಳ ಆಕರ್ಷಕವಾಗಿದೆ ಅದಕ್ಕಿಂತಲೂ ವಿಶೇಷ ಅಂತಂದರೆ ಇದಕ್ಕೆ ಟಿ ಎನ್ ಸೀತಾರಾಮ್ ಅವರು ಮತ್ತು ಸೇತುರಾಮ್ ಅವರು ಮುನ್ನುಡಿಯನ್ನು ಬರೆದಿರೋದು ಆ ಮುನ್ನುಡಿಯ ಒಂದು ಪ್ಯಾರವನ್ನು ನಾನಿಲ್ಲಿ ಓದಬೇಕು ಅದರಲ್ಲಿ ಅವರು ಹೀಗೆ ಹೇಳ್ತಾರೆ ಸೀತಾರಾಮ್ ಅವರು ತಾಯಿಯ ಬಗ್ಗೆ ದೂರ ನಿಂತು ನಿರ್ಲಿಪ್ತವಾಗಿ ಬರೆದು ನಮ್ಮಲ್ಲಿ ಅಂದರೆ ಓದುಗರಲ್ಲಿ ಆರ್ದ್ರತೆಯನ್ನು ಹುಟ್ಟಿಸುವುದು ಕಷ್ಟ ಹಾಗೆಯೇ ಲಂಕೇಶರು ತಾಯಿಯ ಕುರಿತು ಬರೆದಂಥ ಈ ಪ್ರಸಿದ್ಧ ಪದ್ಯ ಇದೆಯಲ್ಲ ಅವ್ವಾದಲ್ಲಿ ಅವರು ಹೇಳ್ತಾರೆ ತಾಯಿಯನ್ನು ಬನದ ಕರಡಿ ಅಂತ ಹೇಳ್ತಾರೆ ನೊಂದ ನಾಯಿ ಅಂತಾರೆ ಕೋತಿ ಅಂತಾರೆ ಇಷ್ಟಾದರೂ ಅಲ್ಲೊಂದು ಭಾವತೀವ್ರತೆಯನ್ನು ನಾವು ಕಾಣ್ತೀವಿ ನೀವು ತಾಯಿಯ ಬಗ್ಗೆ ಒಂದು ಅಂತರವನ್ನು ಕಾಯ್ದುಕೊಂಡು ಇಷ್ಟೊಂದು ನಿರ್ಲಿಪ್ತವಾಗಿ ಬರೆಯೋದಕ್ಕೆ ಹೇಗೆ ಸಾಧ್ಯ ಆಯಿತು ನಾನು ಅಮ್ಮನ್ನ ತುಂಬ ಖುಷಿಯಾಗಿ ನೆನಪಿಸ್ಕೊಂಡಿರೋದು ಹಾಗಾಗಿ ಜೊತೆಗೆ ನಾನು ಅಮ್ಮ ಕೂಡ ಲಂಕೇಶ್ ಅವ್ರ ಅಮ್ಮ ಅಲ್ಲ ಸೊ ನನಗೆ ಯಾವಾಗಲೂ ಏನನ್ಸುತ್ತೆ ಅಂದರೆ ಈ ಪುರುಷ ಲೇಖಕರು ಅಮ್ಮನ್ನ ತುಂಬ ದೊಡ್ಡ ಪೆಟೆಸ್ಟೆಲ್ ಮೇಲೆ ಕುಡಿಸ್ತಾರೆ ಆದರೆ ಹೆಣ್ಣು ತಾಯಿನೂ ಆಗೋದ್ರಿಂದ ಅಂದರೆ ಮಗಳು ತಾಯಿನೂ ಆಗ್ತಾಳೆ ಹಾಗಾಗಿ ಅಮ್ಮನ ಇತಿಮಿತಿ ಹೆಣ್ಣಿಗೆ ಇನ್ನು ಹೆಚ್ಚು ಅರಿವಿರುತ್ತೆ ಹಾಗಾಗಿ ನಾವು ತಾಯಿನ ಪ್ರೀತಿಸ್ತೀವಿ ಗೌರವಿಸ್ತೀವಿ ಆದರೆ ಪೆಡಸ್ಟಲ್ ಮೇಲೆ ಕೂರ್ಸಲ್ಲ ಸ್ನೇಹಿತೆ ಆಗ್ತೀವಿ ಅವ್ರಿಗೊಂದು ವಯಸ್ಸಾಗ್ತಾ ನಮಗೊಂದು ವಯಸ್ಸಾಗ್ತಾ ನಾವು ತಾಯಿ ಆಗ್ ಆದಮೇಲೆ ತಾಯಿ ನಮಗೆ ಸ್ನೇಹಿತೆ ಹೋಗ್ತಾಳೆ ಹಾಗಾಗಿ ಅಮ್ಮ ನನಗೆ ಸ್ನೇಹಿತೇನೆ ಏನು ಬೇಕಾದ್ರೂ ಹೇಳ್ಬೋದಿತ್ತು ಎಷ್ಟೋ ಬಾರಿ ನಾನೇನೋ ಹೇಳಿದಾಗ ಅಯ್ಯೋ ಅಮ್ಮಂಗೆ ಈಗ್ಲೇ ಹೇಳಬೇಡ ಅವ್ರಿಗೆ ಹರಟಾಗ್ಬೋದು ಅಂತ ನನ್ನ ಸ್ನೇಹಿತರು ಹೇಳಿದಾಗ ನಾನು ಫಸ್ಟ್ ಹೇಳಿದ್ದೆ ಅಮ್ಮಂಗೆ ಸೊ ಹಾಗಾಗಿ ಅಂತ ಸ್ನೇಹಿತೆ ಹಾಗಾಗಿ ನಾನು ಜೊತೆಗೆ ಇದು ನೆನಪುಗಳು ಅಮ್ಮನ್ನ ಕಷ್ಟನ ನೆನೆಸ್ ನೆನೆಸ್ಕೊಳ್ಳೋದಲ್ಲ ಅಮ್ಮ ಅವರ ಹ್ಯೂಮರು ಅವರ ಪ್ರತಿಕ್ರಿಯೆ ಅಂಥದ್ದು ಇರೋದ್ರಿಂದ ನನಗೆ ಭಾಳ ಖುಷಿಯಾಗಿ ನಿಲ್ಲಕ್ಕಾಯಿತು ಮೇ ಬಿ ತಾಯಿ ಆಗಿದ್ದಕ್ಕೆ ಸಾಧ್ಯವಾಯಿತು ಅನ್ಕೋತೀನಿ ಸುಧಾ ಮೇಡಮ್ ಅವರು ಈ ಪುಸ್ತಕ ಬಿಡುಗಡೆಗೆ ನಿಗಿರೋದು ಭಾಳ ವಿಶೇಷವಾದಂಥ ಒಂದು ಅದಕ್ಕೆ ಒಂದು ವ್ಯಾಲ್ಯೂ ಎಡಿಷನ್ ಆಗಿದೆ ಅಂತ ನಾನು ಭಾವಿಸ್ತೀನಿ ಯಾಕೆಂದರೆ ನೀವೊಂದು ರೀತಿ ಸ್ಟಾರ್ ಮದರ್ ಅಂತಲೇ ನೀವು ಕರೆಸ್ಕೊಂಡಿರೋರು ಬಹುತೇಕ ಪ್ರಸಿದ್ಧ ನಟರಿಗೆಲ್ಲ ತಾಯಿಯಾಗಿ ಅಭಿನಯಿಸಿದ್ದೀರಿ ಆ ಅನುಭವವನ್ನು ಹಂಚ್ಕೋಬೋದು ಹ ತಾಯಿ ಸಹಜವಾಗಿ ನಾನ್ ಮನೇಲೂ ತಾಯಿ ಅಲ್ವಾ ಸೊ ಹಾಗಾಗಿ ಸ್ಕ್ರೀನ್ ಮೇಲೂ ಅದೇ ತರ ಬರುತ್ತೆ ಸೊ ಅದೇನು ನಂಗೆ ಪ್ರತ್ಯೇಕವಾಗಿ ಅಭಿನಯಿಸ್ಬೇಕು ಅಂತ ಏನನ್ಸಲ್ಲ ಅಲ್ಲೂ ಸಹಜವಾದ ಮಾತುಗಳು ಬಾ ಕು ಕೂತ್ಕೊ ಊಟ ಮಾಡು ಮದ್ವೆ ಮಾಡ್ಕೊ ಯಾಕೆ ಲೇಟ್ ಆಗಿ ಬರ್ತೇ ಇಂಥದ್ದೇ ಇರುತ್ತೆ ನಾವ್ ಮನೇಲಿ ಮಾತಾಡೋ ಸೊ ಹಾಗಾಗಿ ಅದೇನು ಯು ಹ್ಯಾವ್ ಟು ಆಕ್ಟ್ ಮೆಥಡ್ ಆಕ್ಟಿಂಗ್ ಇಲ್ಲ ನಿಮ್ಮ ಅಮ್ಮ ಭಾರ್ಗವಿ ಕೂಡ ನಾನು ಭಾರ್ಗವಿ ಅನ್ನುವಂತ ಬಯೋಗ್ರಫಿಯನ್ನ ಬರೆದಿದ್ದಾರೆ ಆ ಬಗ್ಗೆ ಹೇಳ್ಬೋದು ಆಕ್ಚುಲಿ ಅಮ್ಮ ಅದು ಅವರು ಆಫೀಸಲ್ಲಿ ವರ್ಕ್ ಮಾಡ್ತಾ ಬರ್ದು ಬರ್ದು ಇಟ್ಟಿದ್ದು ಆಮೇಲೆ ಎಷ್ಟು ವರ್ಷಾನ್ಗಟ್ಲೆ ಬರೆದ್ರು ಅವ್ರು ತುಂಬಾ ಬಿಡ್ಬಿಡ್ತಿರ್ಲಿಲ್ಲ ಅವ್ರಿಗೆ ಕೆಲಸ ಮಾಡ್ತಿದ್ರು ಮನೇಲಿ ನಾನು ನಾವು ನಾಲ್ಕು ಜನ ಮಕ್ಕಳು ನಮಗ್ ಮಕ್ಕಳು ಎಲ್ಲ ಅದ್ರ ಮದುವೆನೆ ಮತ್ತೆ ನಮ್ಮ ಅಜ್ಜಿರಿದ್ರು ಇಬ್ರು ಸೊ ತುಂಬ ಕುಟುಂಬ ನಮ್ದು ಸೊ ಅದನ್ನೆಲ್ಲ ತೂಗಿಸ್ಕೊಂಡೆ ಬಿಡುವಾದಾಗೆಲ್ಲ ಬರ್ಕೊಂಡು ಹೋಗಿದ್ ಒಂದು ನಾನೂರು ಐನೂರು ಪೇಜ್ ಬರೆದಿದ್ರು ಸೊ ಅಮ್ಮ ಇಷ್ಟೊಂದೆಲ್ಲ ಬರ್ದಿಟ್ಟಿದ್ಯಲ್ಲ ಪಬ್ಲಿಷ್ ಮಾಡು ಅಂತ ನಾವೆಲ್ಲ ಹೇಳಿದಾಗ ಪಬ್ಲಿಷ್ ಮಾಡಿದ್ದು ಅದು ಮಾತಾಡ್ದಂಗೆ ಬರ್ದಿದ್ದಾರೆ ಅವ್ರು ಅಷ್ಟು ಆಪ್ತವಾಗಿ ಬರ್ದಿದ್ದಾರೆ ಅದು ಯಾರು ಎದುರುಗಡೆ ಕೂತ್ಕೊಂಡು ಅವ್ರ ಕತೆ ಏನೋ ಅಷ್ಟು ಸ್ವಾರಸ್ಯವಾಗಿ ಬರ್ದಿದ್ದಾರೆ ನಾವು ಬಂದು ಹೋಗ್ತೀವಿ ಅದರಲ್ಲಿ ನ್ಯಾಚುರಲಿ ಸೊ ಅಮ್ಮನದು ಹಿಂದಿನ ಎಲ್ಲ ನಮ್ಗೆ ಗೊತ್ತಿರಲಿಲ್ಲ ಸೊ ಅದು ಓದ್ದಾಗ ಗೊತ್ತಾಯ್ತು ನಮ್ಗೆ ಈ ತರ ಇಷ್ಟು ಕಷ್ಟ ಪಟ್ರು ಭಾರಿ ಬಡತನದಲ್ಲಿ ಬಂದಿದ್ದ ಅಮ್ಮ ಯಾಕೆಂದ್ರೆ ಅಮ್ಮ ಅದ್ಯಾವ್ದು ನಿಮಗೆ ಆಗ ನಿಮ್ಗೆ ಅನುಭವಕ್ಕೆ ಬರಕ್ ಬಿಟ್ಟಿರ್ಲಿಲ್ಲ ಅವರು ಓದ್ಬೇಕಾಯ್ತು ನಿಮ್ ಹೌದು ಬಿಟ್ಟು ಅಂದ್ರೆ ಅವಾಗ ಇವಾಗ ನಾವ್ ಅಲ್ಲಿದ್ವಿ ಇಲ್ಲಿ ನಾನು ತರ್ಡ್ ಇಂದ ಲೈನ್ ನಾಕ್ ಜನ ಮಕ್ಳು ನಾವು ಸೊ ನಮ್ಮ ಅಕ್ಕಂಗೆ ತುಂಬಾ ಹೇಳ್ಕೊಂಡಿದ್ರು ಅವರು ಸೊ ನಮ್ಮ ಅಕ್ಕಂಗ್ ಜಾಸ್ತಿ ಗೊತ್ತಿತ್ತು ಅವ್ರ ಬಗ್ಗೆ ನಾವೆಲ್ಲಾ ಹುಟ್ಟುವಷ್ಟೊತ್ತಿಗೆ ಅವರು ಒಂಥರ ತುಂಬ ಬ್ಯುಸಿನೂ ಇರ್ತಿದ್ರು ಮತ್ತು ನನಗಂತೂ ಓದಿದ ಮೇಲೆ ಅವರು ಹಿಂದಿನ ಕಥೆ ಎಲ್ಲ ಗೊತ್ತಾಗಿದ್ದು ಗೀತಾ ಮೇಡಮ್ ಆ ಕಾಲ ಅಂದರೆ ನಿಮ್ಮ ಅಮ್ಮನ ಕಾಲ ಒಂದು ರೀತಿ ಬಡತನ ಇದೆಲ್ಲ ಭಾಳ ಸಾರ್ವತ್ರಿಕವಾಗಿದ್ದಂಥ ಕಾಲ ಆದರೆ ನಿಮ್ಮ ಅಮ್ಮನ ಬದುಕಲ್ಲಿ ಬಡತನ ಅನ್ನೋದು ಇರಲಿಲ್ಲ ಆದರೆ ಆ ಕಾಲದಲ್ಲಿ ಹೆಣ್ಣುಮಕ್ಕಳಿಗೆ ತಮ್ಮದೇ ಆದಂಥ ಒಂದು ಚೌಕಟ್ಟಿರೋದು ನಿಮ್ಮ ತಾಯಿಯ ಕುರಿತು ಓದುವಾಗ ಅವರು ತಮ್ಮ ಕಾಲಕ್ಕಿಂತ ಒಂದಿಷ್ಟು ವರ್ಷ ಮುಂದೆ ಇದ್ದರು ಅಂತ ಅನಿಸುತ್ತೆ ಅವರ ಆ ಗಟ್ಟಿತನಕ್ಕೆ ಏನು ಕಾರಣ ಇದಿರ್ಬೋದು ನಮ್ಮಪ್ಪ ಅದನ್ನು ನಾನು ಕೆಲವು ಇದ್ರೊಳು ಕೂಡ ಬರೆದಿದ್ದೀನಿ ಹದಿನಾರು ವರ್ಷದ ಹುಡುಗಿ ನಮ್ಮಮ್ಮ ಮದುವೆ ಮಾಡ್ಕೊಂಡು ಬಂದಾಗ ಬಡತನ ಅನ್ನೋದು ಇಲ್ಲದೆ ಆ ಏನೋ ಹೇಳ್ತಾರಲ್ಲ ಮೌತ್ ಟು ಹ್ಯಾಂಡ್ ಟು ಮೌತ್ ಎಕ್ಸಿಸ್ಟೆನ್ಸ್ ಥರ ಎಲ್ಲ ತಗೊಳ್ಳೋ ಶಕ್ತಿ ಇತ್ತು ನಮ್ಮಮ್ಮಂಗೆ ನಮ್ಮಮ್ಮ ಅವ್ರಿಗೆ ಅರವತ್ತನೇ ವಯಸ್ಸಲ್ಲಿ ನಮ್ಮ ಅವರ ಹಸ್ಬೆಂಡ್ನ ಕಳ್ಕೊಂಡಿದ್ದು ಅವರ ಫೈನಾನ್ಷಿಯಲ್ ಸೆಕ್ಯೂರಿಟಿ ಹೇಗಿತ್ತು ಅಂದರೆ ಶಿ ಸ್ಟೇಡ್ ಅಲೋನ್ ಲೋನ್ ನಾವು ನಾಲ್ಕು ಜನ ಮಕ್ಳಿದ್ರು ನನ್ನ ಮನೆ ನನ್ನ ಗಂಡ ಕಟ್ಸಿದ ಮನೆ ಆಮೇಲೆ ಫೈನಾನ್ಸ್ ಎಲ್ಲ ಅವರೇ ಮ್ಯಾನೇಜ್ ಮಾಡ್ಕೊಳೋರು ಎಫ್ ಡಿ ಹಾಕೊಳ್ಳೋರು ಬಾಡಿಗೆ ಬರೋದು ತುಂಬಾ ಆಮೇಲೆ ಅವ್ರಿಗೆ ಕಾಲದ ಅರಿವು ತುಂಬ ಚೆನ್ನಾಗಿತ್ತು ನಮ್ಮ ಅಮ್ಮಂಗೆ ನಾವೇನೋ ಕೊಟ್ಬಿಟ್ಟು ಅಮ್ಮ ಇದಕ್ಕೆ ನೂರ ರೂಪಾಯಿ ಅಂದ್ರೆ ಏನ್ ನಂಗೆ ಗೊತ್ತಿಲ್ವಾ ಇದಕ್ಕೆ ಎಷ್ಟು ಬೆಲೆ ಅಂತ ಅಂತ ಅಂದ್ರೆ ಶಿ ವುಡ್ ನೋಡ್ ವೆರಿ ಕಮಾಂಡಿಂಗ್ ಇನ್ ಹರ್ ಇದು ಅಂಡ್ ವೆರಿ ಫಾರ್ಮ್ ಇನ್ ಹರ್ ಒಪಿನಿಯನ್ ಸಾಮಾನ್ಯವಾಗಿ ಬರವಣಿಗೆಗೆ ಅವರ ಜೀವನದ ಅನುಭವ ಅದೇ ಆಧಾರವಾಗಿರುತ್ತೆ ಅದು ಬಡತನ ಇರ್ಬೋದು ಶೋಷಣೆ ಇರ್ಬೋದು ನಾವೇನೋ ಸಾಮಾಜಿಕ ಅನಿಷ್ಟಗಳು ಅಥವಾ ಬಹಳ ಕೆಟ್ಟ ಅನುಭವಗಳು ಅಂತಾನೆ ಹೇಳ್ತೀವಲ್ಲ ಆದ್ರೆ ಅದು ಯಾವುದು ವೈಯಕ್ತಿಕ ಜೀವನದಲ್ಲಿ ಇರಲಿಲ್ಲ ಆದರೆ ನಿಮ್ಮ ಕಾದಂಬರಿಗಳಲ್ಲಿ ಈ ಎಲ್ಲ ಬರುತ್ತೆ ನಾವೇ ಅನುಭವಿಸ್ಬೇಕಾಗಿಲ್ಲ ಇನ್ನೊಬ್ಬರು ಅನುಭವಿಸ್ತಾ ಇದ್ದರೆ ಅದನ್ನ ನಮ್ಮದಾಗಿಸ್ಕೊಳ್ಳೋದು ಒಂದು ಹ್ಞೂ ಜೀವನ ಶೈಲಿ ಅಂದರೆ ಒಂದು ಪ್ರತಿ ವ್ಯಕ್ತಿನೂ ಬೆಳೆಸ್ಕೊಳ್ಬೇಕಾಗಿರೋದೇನೆ ಎಂಪತಿ ಫ್ಯಾಕ್ಟರಿ ಇಲ್ಲದೆ ಹೋದರೆ ತುಂಬ ಕಷ್ಟ ಸುಧಾ ಮೇಡಮ್ ನಿಮ್ಮ ತಾಯಿ ನೀವು ನಿಮ್ಮ ಮಕ್ಕಳು ಮೂರು ಜನ್ರೇಷನ್ ನೋಡಿದಾಗ ಯಾವುದು ನಿಮಗೆ ಹೆಚ್ಚು ಚಂದ ಅಂತ ಅನಿಸುತ್ತೆ ಅದಕ್ಕಿಂತಲೂ ಹೆಚ್ಚಾಗಿ ನೀವು ಯಾವ ನೆಲೆಯಲ್ಲಿ ನನ್ನ ಈ ಪ್ರಶ್ನೆಗೆ ಉತ್ತರ ಕೊಡಬೇಕು ಅಂತಂದರೆ ನಿಮಗೆ ಆಗಿನಕ್ಕಿಂತಲೂ ಈಗ ನಿಮಗೆ ಹೆಚ್ಚಿಗೆ ಸ್ವಾತಂತ್ರ್ಯ ಇದೆ ವೈಯಕ್ತಿಕ ಜೀವನದಲ್ಲಿ ಇದನ್ನು ನೋಡಿದಾಗ ಯಾವುದು ಹೆಚ್ಚು ಚಂದ ಅಂತ ಅನ್ಸುತ್ತೆ ವೆರಿ ಲಿಬ್ರಲ್ ವುಮನ್ ಅಂದ್ರೆ ಐ ವುಡ್ ಸೇ ಮೋರ್ ಲಿಬ್ರಲ್ ದನ್ ಮೀ ಅಂಡ್ ತುಂಬಾ ಬ್ರಾಡ್ ಮೈಂಡೆಡ್ ಅಂಡ್ ತುಂಬಾ ಓದ್ಕೊಂಡಿದ್ರು ತುಂಬಾ ಓದ್ತಿದ್ರು ಪೊಲಿಟಿಕಲಿ ಅವೇರ್ ಸೊ ಅವ್ರ ಕಾಲಘಟ್ಟನೇ ಚಂದ ಅನ್ಸುತ್ತೆ ಆಮೇಲೆ ಅಲ್ಲಿ ನಿಮಗೆ ಏನೋ ಮೆಟೀರಿಯಲಿಸ್ಟಿಕ್ ಅಚೀವ್ಮೆಂಟ್ಗಿಂತ ಸಾಹಿತ್ಯ ಸಂಗೀತ ನಾಟಕ ಕಲ್ಚರ್ ಅದ್ರ ಬಗ್ಗೆ ಒಡನಾಟ ತುಂಬಾ ಚೆನ್ನಾಗಿತ್ತು ಆ ಕಾಲದಲ್ಲಿ ಸಿ ಅಶ್ವಥ್ ತಗೊಳ್ಳಿ ಮೈಸೂರು ಅನಂದ ಸ್ವಾಮಿ ತಗೊಳ್ಳಿ ಲಂಕೇಶ್ ತಗೊಳ್ಳಿ ಎಲ್ಲರೂ ನಮ್ಮ ಮನೆಗ್ ಬಂದ್ ಹೋಗಿರೋರೆ ಇವಾಗ ಎಲ್ಲಿ ಮನೆ ಅಪಾರ್ಟ್ಮೆಂಟ್ ಬಾಗ್ಲ ಪರಿಣಾಮ ನಿಮ್ಮ ಜೀವನ್ ಖಂಡಿತ ಖಂಡಿತ ದಟ್ ವಾಸ್ ಅ ಗ್ಲೋರಿಯಸ್ ಅದಿಲ್ವೇ ಇಲ್ಲ ಅದು ಒಂದು ಕರಿಬೇಕು ಅವ್ರ ಜೊತೆ ಇರಬೇಕು ಅವ್ರು ಹೇಳೋದು ಕೇಳ್ಸ್ಕೋಬೇಕು ಒಂದು ಸಂಗೀತದ ಪ್ರೋಗ್ರಾಮ್ ಹೋಗಬೇಕು ಅದನ್ನ ಎಂಜಾಯ್ ಮಾಡಬೇಕು ಆ ಒಂದು ಮನಸ್ಥಿತಿನೇ ಕಳ್ಕೊಂಡ್ಬಿಟ್ಟಿದ್ದೀವಿ ವಿ ಆರ್ ಆಲ್ ಸೊ ಐಸೊಲೇಟೆಡ್ ಅನಿಸುತ್ತೆ ಎಲ್ಲ ಮಹಿಳೆಯರ ಬದುಕು ಒಂದು ಪುಸ್ತಕನೇ ಆದ್ರೆ ಪುಸ್ತಕದಲ್ಲಿ ದಾಖಲಾಗುವ ಭಾಗ್ಯ ಸಿಗುವಂತಹ ಅಮ್ಮಂದ್ರ ಸಂಖ್ಯೆ ಬಹಳ ಕಡಿಮೆ ಹಾಗೆ ನೋಡಿ ಇಲ್ಲ ಐ ಥಿಂಕ್ ಅರ್ಬನ್ ಬಿಟ್ಟು ರೂರಲ್ ಕಡೆ ಹೋದ್ರೆ ಐ ಥಿಂಕ್ ಅಲ್ಲಿ ಇನ್ನೂ ಇದ್ದಾರೆ ಇಲ್ಲೂ ನಿಮ್ಗೆ ಇಲ್ಲೂ ಇರ್ತಾರೆ ಬಟ್ ಎಲ್ಲ ಅದು ಅಂತ ಅನ್ಸುತ್ತೆ ಈ ರೀತಿ ಇನ್ನೂ ಅನೇಕ ಪುಸ್ತಕಗಳು ಬರ್ಲಿ ಸುಧಾ ಮೇಡಮ್ ಹೇಳಿದ್ರು ಅವ್ರ ಅಮ್ಮನ ಕುರಿತಾಗಿ ಬಹುಶಃ ಅದನ್ನು ಅವರು ಒಂದು ಚೌಕಟ್ಟಲ್ಲಿ ಹಿಡ್ದಿಟ್ರೆ ಬಹುಶಃ ಇನ್ನೂ ಚೆನ್ನಾಗ್ ನೀವು ಅವರಿಗೆ ಪ್ರೇರಣೆ ಆಗ್ಲಿ ಮಾಡ್ಬೇಕಂತ ಮಾಡಿ ಬಹಳ ಬೇಗನೆ ಮಾಡಿ ನಾವಿಲ್ಲೇ ಅದನ್ನ ಬಿಡುಗಡೆ ಮಾಡೋಣ ಲಕ್ಷಾಂತರ ಓದುಗರಿಗೆ ತಲುಪ್ಸೋಣ ಸುಧಾ ಮೇಡಮ್ ನಿಮ್ಗೆ ಏನಾದರೂ ಈಗಾಗಲೇ ಅಮ್ಮನ ಕುರಿತು ಬರೆಯೋದಕ್ಕೆ ಇಂಗ್ಲೀಷಿಗೆ ತರಬೇಕು ಅಂತ ಹೇಳಿಬಿಟ್ರಿ ಈಗ ನೀವು ಪ್ರಕಟಣೆ ಮಾಡಿರೋದ್ರಿಂದ ಅದನ್ನು ಮಾಡಲೇಬೇಕು ಅದಕ್ಕೆ ಹೊರತಾಗಿ ಏನಾದರೂ ಬರೆಯೋ ಆಲೋಚನೆ ಏನಾದರೂ ಇದೆಯಾ ನಿಮ್ಮಲ್ಲಿ ಬರವಣಿಗೆ ಇಂಟ್ರೆಸ್ಟು ಬಟ್ ಅದಕ್ಕೆ ಬೇಕಾದ ಲ್ಯಾಂಗ್ವೇಜು ಮತ್ತು ಇದೆಯೋ ಇಲ್ವೋ ಅಂತ ನನಗೆ ನನಗೆ ಪ್ರಶ್ನೆ ಇದೆ ಬಟ್ ಬರವಣಿಗೆ ಬಗ್ಗೆ ಆಸಕ್ತಿ ಇದೆ ಪುಸ್ತಕ ಅಂತಂದರೆ ಅದೊಂದು ಸಮಾಜದ ಸಾಕ್ಷಿ ಪ್ರಜ್ಞೆ ಅದು ಆತ್ಮಸಾಕ್ಷಿಯ ಪ್ರತೀಕ ಅದು ಸೊ ಹಾಗಾಗಿ ನಮ್ಮ ಕರ್ತವ್ಯದ ಭಾಗ ಅಂತ ಈ ಕಾರ್ಯಕ್ರಮವನ್ನು ಮಾಡ್ತಾ ಇದ್ವಿ ಈ ಕಾರ್ಯಕ್ರಮದ ಕುರಿತಾಗಿ ತಮ್ಮ ಒಪಿನಿಯನ್ ಎಲ್ಲೋ ಒಂದು ಕಡೆ ನಾವು ಮೊಬೈಲಲ್ಲೇ ಲಿಟ್ರೇಚರ್ ಓದೋ ಥರ ಒಂದು ಸ್ಥಿತಿಗೆ ಬಂದುಬಿಟ್ಟಿದ್ದೀವಿ ಸೊ ಹೀಗಾಗಿ ಈ ಥರ ಒಂದು ಕಾರ್ಯಕ್ರಮ ಮಾಡೋದ್ರಿಂದ ನೋಡುಗರಿಗೆ ಅದರಲ್ಲಿ ಏನಾದರೂ ಒಂದು ಆಸಕ್ತಿ ಬಂದು ಒಂದು ಬುಕ್ ಓದಿದ್ರೆ ಐ ಥಿಂಕ್ ಈ ಕಾರ್ಯಕ್ರಮ ಸಾಥ್ ಕಾಣಿಸುತ್ತೆ ಸೊ ಡೆಫಿನೆಟ್ಲಿ ನಮ್ಮ ಲೈಫ್ ಸ್ಕಿಲ್ಸ್ನ ರೂಪಿಸೋದು ಏನು ಓದ್ತೀವಿ ನಾವು ಅದರಿಂದ ನಾವೇನು ಎಕ್ಸ್ಪೀರಿಯೆನ್ಸ್ ಪಡಿತೀವಿ ಅನ್ನೋದ್ರಿಂದನೇ ಹೊರತು ಇನ್ಯಾವುದೋ ಥರದಲ್ಲಿ ಅಲ್ಲ ಸೊ ಹಾಗಾಗಿ ಇದು ತುಂಬ ಇಂಪಾರ್ಟೆಂಟ್ ಆಗುತ್ತೆ ಐ ಥಿಂಕ್ ಇಟ್ಸ್ ಅ ವೆರಿ ಬ್ಯೂಟಿಫುಲ್ ಪ್ರೋಗ್ರಾಮ್ ಥ್ಯಾಂಕ್ ಯು ಗೀತಾ ಮೇಡಮ್ ಹೌದು ಇದು ತುಂಬ ಒಳ್ಳೆ ಪ್ರೋಗ್ರಾಮು ರೆಕಗ್ನೈಸ್ ಮಾಡಿ ಈ ಥರ ಒಂದು ಚಾನಲಲ್ಲಿ ಹೀಗೆ ಪುಸ್ತಕ ಹೊಸದಾಗಿ ಬಂದಿರೋ ಪುಸ್ತಕನ ಬಿಡುಗಡೆ ಮಾಡೋದು ಈ ಪ್ರೋತ್ಸಾಹ ಎಲ್ಲ ಲೇಖಕರಿಗೂ ಬೇಕು ಈ ಪುಸ್ತಕ ಓದಬೇಕು ನಾನು ಅನ್ನೋ ಭಾವನೆ ಬಂದು ಓದುಗರ ಸಂಖ್ಯೆ ಹೆಚ್ಚಾದರೆ ನಿಮ್ಮ ಈ ಪ್ರಯತ್ನಕ್ಕೆ ಥ್ಯಾಂಕ್ ಯು ಥ್ಯಾಂಕ್ ಯು ಮೇಡಮ್ ಗೀತಾ ಮೇಡಮ್ ಮತ್ತು ಸುಧಾ ಮೇಡಮ್ ಇಬ್ಬರು ನಮ್ಮ ಈ ವಿನೂತನ ಕಾರ್ಯಕ್ರಮಕ್ಕೆ ವಿಸ್ತಾರ ಬುಕ್ ಟಾಕ್ನ ಬುಕ್ ರಿಲೀಸ್ಗೆ ಬಂದು ಕಾರ್ಯಕ್ರಮ ಚೆಂದ ಕಾಣಿಸ್ಕೊಟ್ರಿ ನಿಮಗಿಬ್ಬರಿಗೂ ಕೂಡ ನಮಸ್ಕಾರ ಥ್ಯಾಂಕ್ ಯು ಸೆಲೆಬ್ರಿಟಿ ಪುಸ್ತಕ ಪ್ರೀತಿ ಪುಸ್ತಕಗಳ ಕುರಿತು ಸೆಲೆಬ್ರಿಟಿಗಳ ಮಾತು ನಾವು ಓದ್ತೀನಿ ಅನ್ನೋದಕ್ಕಿಂತ ಹೆಚ್ಚಾಗಿ ನನ್ನ ಅಕ್ಕಪಕ್ಕ ಓದೋವಂಥವ್ರು ತುಂಬ ಜನ ಇದ್ದಾರೆ ಮೇಜರ್ ಇಂಪ್ಯಾಕ್ಟ್ ಬಂದು ಮನೆಯಿಂದ ಯಾಕೆಂದರೆ ನಮ್ಮ ತಂದೆಯವರು ಕೂಡ ಬುಕ್ಸ್ ಬರೆದಿದ್ದರು ಶಾಮ್ನೂರ್ ಪಬ್ಲಿಕೇಶನ್ಸ್ ಅಂತ ಇತ್ತು ಅವ್ರದ್ದು ಮುಂಚೆ ಅವಾಗ ಸೊ ಪೊಲೀಸ್ ಟ್ರೈನಿಂಗ್ ಸೆಂಟರಿಗೂ ಬುಕ್ಸ್ ಬರೆದಿದ್ರು ಆಮೇಲೆ ಹಲವಾರು ಕೋರ್ಸಸ್ಗಳಿಗೆಲ್ಲ ಬುಕ್ಸ್ ಬರೆದಿದ್ರು ನಮ್ಮ ತಂದೆಯವರು ಸೊ ಅವರು ಅವ್ರಿಗೆ ತುಂಬ ಗ್ರಿಪ್ಪು ಬುಕ್ಸ್ ಮೇಲೆ ಪ್ರೀತಿ ತುಂಬ ಜಾಸ್ತಿ ಹಲವಾರು ಬುಕ್ಸ್ಗಳನ್ನು ಓದ್ತಾ ಇರ್ತಾರೆ ಏನೇನೋ ಬರಿತಾ ಇರ್ತಾರೆ ತುಂಬ ಬುಕ್ಸ್ ಬಗ್ಗೆ ಸೊ ಅದೊಂದು ಆ ಥರ ನಮ್ಮ ತಾಯಿ ಕೂಡ ತುಂಬ ಬುಕ್ಸ್ ಓದ್ತಾರೆ ನಮ್ಮ ತಂದೆಯವ್ರಿಗೆ ಬರೆಯೋ ಹುಚ್ಚು ಬುಕ್ಸು ನಮ್ಮ ತಾಯಿಗೆ ಓದೋವಂಥದ್ದು ತುಂಬ ಓದ್ತಾರೆ ತುಂಬಾ ಓದ್ತಾರೆ ನಮ್ಮ ತಾಯಿ ನನ್ನ ಒಂದು ಕೆಲವು ಸರ್ಕಲ್ಸ್ ಗಳಿದೆ ನನ್ನ ಕೆಲವು ಉಡಾಳ್ ಸರ್ ಸರ್ಕಲ್ ಜೊತೆ ಒಂದು ಓದಾಂತ ಸರ್ಕಲ್ ಕೂಡ ಇದೆ ಫ್ರೆಂಡ್ಸ್ ಗ್ರೂಪ್ ಅಲ್ಲಿ ಸೊ ಅವ್ರು ತುಂಬಾ ಓದ್ತಾ ಇರ್ತಾರೆ ಅವರಿಂದ ನಾನು ಸ್ವಲ್ಪ ಓದಕ್ಕೆ ಸ್ವಲ್ಪ ಸ್ಟಾರ್ಟ್ ಮಾಡ್ಕೊಂಡಿದ್ದೆ ಅವ್ರಿಂದ ಆಕ್ಚುಲಿ ಅಂದ್ರೆ ಅವ್ರು ಹೋದಾಗ ಹೊರಗಡೆ ಅಂದ್ರೆ ಸಿಲೆಬಸ್ ಬಿಟ್ಟು ಬೇರೆ ಓದ್ ಓದಾಗ ಅವ್ರು ಮಾತಾಡ್ಬೇಕಾರೆ ಕೆಲವೊಂದ್ಸತಿ ಆ ಮೆಚೂರಿಟಿ ಗೊತ್ತಾಗುತ್ತೆ ಕೆಲವೊಂದು ಅಷ್ಟು ತಿಳ್ಕೊಂಡಿರ್ತಾರೆ ಅನ್ಸುತ್ತೆ ನನಗೆ ಓಕೆ ನಾನು ಸ್ಟಾರ್ಟ್ ಮಾಡ್ಬೇಕು ಅಂತ ಅವಾಗಿಂದ ಸ್ಟಾರ್ಟ್ ಮಾಡಿದ್ದೀನಿ ಮೊಬೈಲ್ ಅಂದ್ರೆ ಹೆಂಗ ಗೊತ್ತಾ ಮೊಬೈಲ್ ಯಾವತ್ತೂ ಒಂದು ಡಿಸ್ಟ್ರಾಕ್ಷನ್ ಅದು ಏನೇ ಇದು ನೀವೇನೇ ಮೊಬೈಲ್ ಓದ್ತಾ ಇದ್ರು ಒಂದು ಮೆಸೇಜ್ ಬಂತು ಅಂದ್ರೆ ಅದು ಹೋಯಿತು ಅಂತ ನನಗೆ ಡಿಸ್ಟ್ರಾಕ್ಟ್ ಆದಂಗೆ ಸೊ ಅದಕ್ಕಿಂತ ಪುಸ್ತಕ ತುಂಬ ಒಳ್ಳೇದು ಮೊಬೈಲ್ನ ಸೈಲೆಂಟ್ ಮಾಡಿತ್ತು ಒಂದಿಷ್ಟು ಸ್ವಲ್ಪ ಓದಿದರೆ ಆಮೇಲೆ ಇವಾಗಿನ ಜನರೇಷನಿಗೆ ಓದೋದ್ರ ಮೇಲೆ ಅಷ್ಟು ಬೇಗ ಇಂಟ್ರೆಸ್ಟ್ ಬರಲ್ಲ ನನಗೂ ಮುಂಚೆ ಇರಲಿಲ್ಲ ಅದು ಹೇಗೆ ಬರಸ್ಬೇಕು ಅಂತ ನನ್ನ ನನ್ನ ನನಗೆ ಹೆಂಗೆ ಇನ್ಸ್ಪೈರ್ ಆಯಿತು ಬುಕ್ಸ್ ಓದಬೇಕು ಅಂದರೆ ನನಗೆ ಕೆಲವರು ನನ್ನ ಫ್ರೆಂಡ್ಸ್ಗಳಿದ್ರು ಅಂತ ಹೇಳಿದೆ ಕೆಲವೊಂದು ಕತೆ ಒಂದು ಬುಕ್ಕಲ್ಲಿ ಒಂದು ಎಂಟರಿಂದ ಹತ್ತು ಕತೆ ಇರ್ತವೆ ಕೆಲವೊಂದು ಇದರಲ್ಲೇ ಒಂದು ಕತೆ ಹೇಳಿಬಿಟ್ಬಿಡೋರು ಅದೇ ನಮಗೆ ಏನಿಸ್ತದೆ ಇನ್ನೊಂದು ಎರಡು ಮೂರು ಹೇಳಿ ಅಂತ ಕಾಯ್ತಿದ್ವಿ ಅವನು ಹೇಳ್ತಿರ್ಲಿಲ್ಲ ಅವಾಗ ಏನಿಸ್ತಿತ್ತು ಏನಾರ ಮಾಡು ಅಂದ್ರೆ ಕೆಲವೊಂದು ಇಂಟ್ರೆಸ್ಟಿಂಗ್ ಇದ್ದಾಗ ನಾವೇ ತೆಗೆದು ತಗೊಂಡು ಓದ್ತಾ ಓದೋಕ್ಕೆ ಸ್ಟಾರ್ಟ್ ಮಾಡ್ತೀವಿ ಸೊ ಆ ಥರ ನಮಗೆ ನಮಗೆ ನಾವು ಓದಿದೀವಿ ಅಂದಮೇಲೆ ಇನ್ನೊಬ್ಬರಿಗೆ ಒಂದು ಸ್ವಲ್ಪ ಹೇಳಿಬಿಡ್ಬೇಕು ಅವಾಗ ಅವರಿಗೂ ಸ್ವಲ್ಪ ಇಂಟ್ರೆಸ್ಟ್ ಬರುತ್ತೆ ಬುಕ್ಸ್ ಮೇಲೆ ನೋಡೋದ್ಕಿಂತ ನೋಡಿದಾಗ ನಮಗೆ ಹೀಗೆ ಅಂತ ಗೊತ್ತಾಗ್ಬಿಡುತ್ತೆ ಬಟ್ ಯೋ ಓದಿದಾಗ ಇಮ್ಯಾಜಿನೇಷನ್ ಜಾಸ್ತಿ ಆಗುತ್ತೆ ನಮಗೆ ಇಮ್ಯಾಜಿನೇಷನ್ ಬರಬೇಕು ಈ ಥರ ಪಾತ್ರ ಹೇಗೆ ಇರ್ಬೋದು ಹೇಗೆ ಬಿಹೇವ್ ಮಾಡ್ಬೋದು ಅಂತ ಹೇಗೆ ನಡ್ಕೊಂಬ ಬರ್ತಾ ಇದೆ ಪಾತ್ರ ತುಂಬ ಗಂಭೀರವಾಗಿ ಅಂತಂದ್ರೆ ನಮಗೆ ಇಮ್ಯಾಜಿನ ಓ ಯಾವ ತರ ನಮಗೆ ಆಕ್ಟಿಂಗ್ ತುಂಬ ಸಪೋರ್ಟ್ ಆಗುತ್ತೆ ಅದು ತುಂಬಾ ಚಿಕ್ಕ ವಯಸ್ಸಿಂದ ನೋಡ್ರಿ ಕೇಳೋದ್ರಿಂದ ಹಿಡಿದು ಪ್ರತಿಯೊಂದು ನಾವು ಇಮ್ಯಾಜಿನ್ ಮಾಡ್ಕೊತಾನೆ ಬರೋದು ನೆಕ್ಸ್ಟ್ ಓದ್ತಾ ಓದ್ತಾ ನಮಗೆ ಇಮ್ಯಾಜಿನೇಷನ್ ಸ್ಕಿಲ್ಸ್ ಜಾಸ್ತಿ ಆಗ್ತಾ ಹೋಗುತ್ತೆ ಇವಾಗ ಯಾರೊಬ್ರು ಬಲ್ಬ್ ಕಂಡು ಹಿಡಿದಾರೆ ಏನೋ ಒಂದು ಕಂಡು ಹಿಡಿದಿದ್ದಾರೆ ಅಂದ್ರೆ ಅದೆಲ್ಲ ಅವ್ರ ಇಮ್ಯಾಜಿನೇಷನ್ ಇಂದ ಸ್ಟಾರ್ಟ್ ಮಾಡಿರೋದಲ್ವಾ ಅದು ಒಂದು ಐಡಿಯಾನೆ ಇಮ್ಯಾಜಿನೇಷನ್ ಓದೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಮುಂಚೆ ತುಂಬಾ ಓದ್ತಾ ಇದ್ರು ಮಧ್ಯೆ ಸ್ವಲ್ಪ ಡಿಜಿಟಲ್ ಬಂದಾಗ ಎಲ್ಲರೂ ಡಿಜಿಟಲ್ ಕಡೆ ತುಂಬಾ ಹೋಗ್ಬಿಟ್ರು ಮತ್ತೆ ಇವಾಗ ವಾಪಸ್ ಬರ್ತಾ ಇದ್ದಾರೆ ಅದು ಡಿಜಿಟಲ್ ಫಾರ್ಮ್ಯಾಟಲ್ ಓದ್ತಾ ಇದ್ದಾರೆ ಓದ್ತಾರೋ ಅಥವಾ ಬುಕ್ ಅಲ್ಲಿ ಓದ್ತಾರೋ ಓದುಗರ ಸಂಖ್ಯೆ ಜಾಸ್ತಿ ಆಗ್ತಾ ಇದೆ ತುಂಬಾ ಜನ ಹೊಸಬ್ರು ಓದಬೇಕು ಅಂತ ಸ್ಟಾರ್ಟ್ ಮಾಡಬೇಕು ಅಂತ ಇರ್ತಾರೆ ಬಟ್ ಹೆಂಗ್ ಸ್ಟಾರ್ಟ್ ಮಾಡಬೇಕು ಅಂತ ಗೊತ್ತಿರಲ್ಲ ನನ್ನ ನನ್ನ ಸ್ಟಾರ್ಟಿಂಗ್ ಡೇಸ್ ಆಗಲಿ ಆಗ್ಲಿ ನನಗೆ ಬುಕ್ಸ್ ಓದಬೇಕು ನಾನು ಕಲಿಬೇಕು ಅಂತ ಇತ್ತು ಬಟ್ ಯಾವ ತರ ಬುಕ್ಸ್ ಓದಬೇಕು ಏನು ಓದ್ಬೇಕು ಗೊತ್ತಾಗ್ತಿರ್ಲಿಲ್ಲ ಅವರಿಗೆ ಒಂದು ಪ್ಲಾಟ್ಫಾರ್ಮ್ ತರ ಇದೆ ತೋರ್ಸೋಕೆ ತುಂಬಾ ಖುಷಿ ಆಗ್ತಾ ಇದೆ ಈವೆಂಟ್ಸ್ ಇದನ್ನ ನಾನು ಕೂಡ ಈ ಪಟ್ಟಿಂದ ನೋಡಕ್ ಸ್ಟಾರ್ಟ್ ಮಾಡ್ತೀನಿ ನೀವು ಕೂಡ ಸ್ಟಾರ್ಟ್ ಮಾಡಿ ಬುಕ್ಸ್ ಯಾವುದೋ ಒಂದು ಕಾರಣಕ್ಕೋಸ್ಕರ ಓದೋದಲ್ಲ ಬುಕ್ಸ್ ಒಂದು ಹ್ಯಾಬಿಟ್ ಆಗಬೇಕು ದಿನ ಅಲ್ಲೂ ಜೊತೆಗೆ ಒಂದು ಹ್ಯಾಬಿಟ್ಟು ಆತರ ನಮ್ಮ ಲೈಫ್ ಲೈಫ್ ಟೈಮಲ್ಲಿ ಒಂದು ಹ್ಯಾಬಿಟ್ ಆಗಿರಬೇಕು ಬುಕ್ಸ್ ಅಂತ ನಾನು ಭಾವಿಸ್ತೀನಿ ಸೊ ನಾನೇನು ತುಂಬಾ ಓದ್ತೀನಿ ಅಂತಲ್ಲ ನಾನು ಓದೋಕ್ಕೆ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ನೀವು ಓದಕ್ಕೆ ಸ್ಟಾರ್ಟ್ ಮಾಡಿ ಎಲ್ಲ ಜೊತೆಗೆ ಓದೋಣ ಸೋಮೇಶ್ವರನ ವಶತಕ ನಾ ಸೋಮೇಶ್ವರ ಅವರಿಂದ ಕನ್ನಡದಲ್ಲಿ ಓದಲೇಬೇಕಾದ ನೂರು ಪುಸ್ತಕಗಳ ಪರಿಚಯ ಎಲ್ಲರಿಗೂ ನಮಸ್ಕಾರ ಕನ್ನಡಿಗರಾದ ನಾವು ಓದಲೇಬೇಕಾದಂತ ನೂರು ಪುಸ್ತಕಗಳ ಪಟ್ಟಿಯನ್ನು ಮಾಡ್ತು ಅಂದರೆ ಅದರಲ್ಲಿ ಒಂದು ಪುಸ್ತಕ ಖಂಡಿತ ಬರಲೇಬೇಕು ಆ ಪುಸ್ತಕ ಯಾವುದು ಅದನ್ನು ಬರೆದವರು ಯಾರು ಅನ್ನೋದಕ್ಕೆ ಒಂದು ಸುಳುಹನ್ನು ಕೊಡ್ತೇನೆ ತಮಗೆ ನನ್ನ ಕನ್ನಡ ನುಡಿಯೇ ನೀನೆಷ್ಟು ಚಂದ ಏನು ಗೀಚಿದರೂ ಆಗುವುದು ಶ್ರೀಗಂಧ ಏನು ಗೀಚಿದರೂ ಆಗುವುದು ಶ್ರೀಗಂಧ ಸಿಂಗಾರದ ಗಣಿ ನಿನ್ನ ಶಬ್ದ ಸಂಪತ್ತು ಬಂಗಾರಕ್ಕಿಂತಲೂ ಶ್ರೇಷ್ಠ ನುಡಿಮುತ್ತು ನಾಲ್ಕು ಸಾಲಿನ ಈ ಚೌಪದಿಯನ್ನು ಕೇಳ್ತಾ ಇದ್ದಾಗೆ ತಮಗೆ ಅನಿಸುತ್ತೆ ನಾನು ಪರಿಚಯ ಮಾಡಿಕೊಡೋದಕ್ಕೆ ಹೊರಟಿರುವ ಪುಸ್ತಕ ದಿನಕರನ ಚೌಪದಿ ದಿನಕರನ ಚೌಪದಿ ಈ ಒಂದು ಕೃತಿಯನ್ನು ಬರೆದವರು ದಿನಕರ ದೇಸಾಯಿಯವರು ದಿನಕರ ದೇಸಾಯಿ ಯಾರು ಅಂತ ಬಹುಶಃ ಈಗಿನ ತಲೆಮಾರಿಗೆ ಅಷ್ಟಾಗಿ ಗೊತ್ತಿರಲಾರ್ದು ಇವರು ಕವಿಗಳು ಶಿಕ್ಷಣ ತಜ್ಞರು ರಾಜಕಾರಣಿಗಳು ಪತ್ರಕರ್ತರು ಎಲ್ಲಕ್ಕಿಂತ ಮುಖ್ಯವಾಗಿ ಈ ಚುಟುಕು ಎನ್ನುವ ಪ್ರಭೇದವನ್ನು ನಮಗೆ ಪರಿಚಯ ಮಾಡಿಕೊಟ್ಟಂಥ ಮಹಾನುಭಾವರು ಉತ್ತರ ಕನ್ನಡ ಜಿಲ್ಲೆಯ ಅಂಕೋಲದ ದಿನಕರ ದೇಸಾಯಿ ಅವರು ಪದವಿಯನ್ನು ಮುಗಿಸಿ ಕಾನೂನು ಪದವಿಯನ್ನು ಮುಗಿಸಿ ಸ್ನಾತಕೋತ್ತರ ಪದವಿಯನ್ನು ಪಡೆದು ಆ ನಂತರ ಅವರು ಕಲ್ಯಾಣಿ ಚಾಲುಕ್ಯರ ಆಡಳಿತದಲ್ಲಿ ಇದ್ದಂಥ ಮಹಾಮಂಡಲಾಧೀಶ್ವರರು ಯಾರ್ಯಾರಿದ್ದಾರೆ ಅವರನ್ನು ಕುರಿತು ಮಹಾಪ್ರಬಂಧವನ್ನು ಪಡೆದು ಅವರು ಡಾಕ್ಟರೇಟ್ ಪದವಿಯನ್ನು ಕಳಿಸಿದರು ಸ್ವಾತಂತ್ರ್ಯ ಹೋರಾಟದಲ್ಲಿ ಭಾಗಿಯಾಗಿದ್ದ ಇವರು ಕೊನೆಗೆ ಉತ್ತರ ಕನ್ನಡ ಜಿಲ್ಲೆಯಿಂದ ಸಂಸದರಾಗಿ ಆಯ್ಕೆಯೂ ಆಗ್ತಾರೆ ಜೊತೆಗೆ ಕಾರ್ಮಿಕರ ಹಾಗೂ ರೈತರ ಚಳುವಳಿ ಏನಿದೆ ಅದರಲ್ಲಿ ನೇರವಾಗಿ ಭಾಗವಹಿಸಿ ಅವರ ಏಳಿಗೆಗಾಗಿ ದುಡಿತಾರೆ ಹಾಗೆಯೇ ಸಂಸ್ಥೆಗಳನ್ನು ಕಟ್ತಾರೆ ದಿನಕರ ದೇಸಾಯಿ ಆದರೆ ನಮಗೆ ಮುಖ್ಯ ಆಗುವುದು ಅವರು ಓರ್ವ ಬರಹಗಾರನಾಗಿ ಅವರೇ ಹೇಳ್ಕೊತಾರೆ ನಾನು ಬರೆದಿರುವ ಚೌಪದಿಗಳಲ್ಲಿ ಎರಡು ಸಾವಿರದ ಐನೂರು ಚೌಪದಿಗಳನ್ನು ಆರಿಸಿ ಇಲ್ಲಿ ಕೊಟ್ಟಿದ್ದೇನೆ ಈ ಸಂಕಲನದಲ್ಲಿ ಪ್ರಕಟವಾದ ಎಲ್ಲ ಚೌಪದಿಗಳು ಒಂದೇ ಯೋಗ್ಯತೆಯವೋ ಅಲ್ಲ ಅವುಗಳಲ್ಲಿ ಎಷ್ಟರ ಮಟ್ಟಿಗೆ ಕವಿತ್ವವು ಒಡಮೂಡಿದೆ ಇದನ್ನು ನಾನು ಹೇಳಲಾರೆ ಎಷ್ಟೋ ಚೌಪದಿಗಳನ್ನು ಕಾಲರಾಯನು ನುಂಗಿಬಿಡಬಹುದು ನಾ ಬರೆದ ಚುಟುಕಗಳ ಸಂಖ್ಯೆ ವಿಪರೀತ ಶೇಕಡ ತೊಂಬತ್ತು ಹೊಡೆಯುವವು ಗೋತ ಉಳಿದ ಹತ್ತರ ಪೈಕಿ ಏಳೆಂಟು ಸತ್ತು ಒಂದೆರಡು ಬದುಕಿದರೆ ಅವು ಮಾತ್ರ ಮುತ್ತು ಎಷ್ಟು ನಮ್ರತೆ ಇದೆ ನೋಡಿ ಒಂದೆರಡು ಬದುಕಿದರೆ ಸಾಕು ಅದುವೇ ನಿಜವಾದ ಮುತ್ತು ಅಂತ ಹೇಳ್ತಾರೆ ಆದರೆ ಕನ್ನಡ ಸಾಹಿತ್ಯಕ್ಕೆ ಈ ನಾಲ್ಕು ಸಾಲಲ್ಲಿ ಏನು ಚೌಪದಿಗಳ ರೂಪದಲ್ಲಿ ಈ ಚುಟುಕವನ್ನು ಬರೆಯುವ ಒಂದು ಪ್ರಕಾರ ಇದೆಯಲ್ಲ ಇದನ್ನು ಅತ್ಯಂತ ಜನಪ್ರಿಯಗೊಳಿಸ್ತವರು ದಿನಕರ ದೇಸಾಯಿಯವರು ಆನಂತರ ಅನೇಕ ಜನ ಅವರನ್ನು ಅನುಕರಿಸಲು ಪ್ರಯತ್ನಪಟ್ಟದ್ದು ಬೇರೆ ವಿಚಾರ ನಾಲ್ಕು ಸಾಲಿನ ಕವನ ನಮ್ಮ ಕನ್ನಡಕ್ಕಾಗಲಿ ನಮ್ಮ ದೇಶಕ್ಕಾಗಲಿ ಹೊಸದೇನಲ್ಲ ಆದರೆ ಬದುಕಿನ ಎಲ್ಲ ಆಯಾಮಗಳನ್ನು ಪ್ರತಿಬಿಂಬಿಸುವಂಥ ನಾಲ್ಕು ಸಾಲಿನ ಚುಟುಕು ರೂಪದ ಕಥೆ ಇದೆಯಲ್ಲ ಅದು ಬಹಳ ಮುಖ್ಯವಾದದ್ದು ಈ ದಿನಕರನ ಚೌಪದಿ ಪುಸ್ತಕದ ಕೊನೆಯಲ್ಲಿ ಬಹಳ ಬಹಳ ಮುಖ್ಯವಾದಂಥ ಒಂದು ಭಾಗವನ್ನು ಕೊಟ್ಟಿದ್ದಾರೆ ಅಂದರೆ ಚೌಪದಿಗಳಲ್ಲಿ ಬರುವಂಥ ವಿಚಾರಗಳು ಏನಿದೆ ಅವನ್ನು ಅಕಾರಾದಿಯಾಗಿ ಕೊಡ್ತಾರೆ ಅವುಗಳಲ್ಲಿ ಅತ್ಯಂತ ಹೆಚ್ಚಿನ ಚೌಪದಿಗಳು ರಚನೆಯಾಗಿರೋದು ಆಡಳಿತಕ್ಕೆ ಸಂಬಂಧಪಟ್ಟ ಹಾಗೆ ಹಾಗಾಗಿ ಇವತ್ತಿಗೂ ಸಹ ತನ್ನ ಹಿರಿಮೆ ಗರಿಮೆ ಮೊನಚು ಮಾತಿಂದ ವಾಸ್ತವತೆಯನ್ನು ಕಣ್ಣಿಗೆ ಕಟ್ಟುವುದರಿಂದ ಇವತ್ತಿಗೂ ಮಾನ್ಯವಾಗಿದೆ ದಿನಕರ ದೇಸಾಯಿ ಅವರು ಬರೆದ ಈ ಕೃತಿ ದಿನಕರನ ಚೌಪದಿ ಒಮ್ಮೆ ದಯವಿಟ್ಟು ಓದಿ ಮತ್ತೆ ಭೇಟಿಯಾಗೋಣ ನಮಸ್ಕಾರ ವಿಸ್ತಾರ ಟಾಪ್ ಟೆನ್ ಟಾಪ್ ಟೆನ್ ಆಧುನಿಕ ಭಾರತದ ಇತಿಹಾಸ ಪ್ರೊಫೆಸರ್ ಬಿಪಿನ್ ಚಂದ್ರ ನವಕರ್ನಾಟಕ ಪ್ರಕಾಶನ ಟಾಪ್ ನೈನ್ ನಾನು ಮಾಸ್ಟರ್ ಹಿರಣ್ಣಯ್ಯ ನನ್ನ ಕಥೆ ಹೇಳ್ತೀನಿ ಮಾಸ್ಟರ್ ಹಿರಣ್ಣಯ್ಯ ವಿಕ್ರಮ ಪ್ರಕಾಶನ ಟಾಪ್ ಏಟ್ ಹಸ್ತಿನಾವತಿ ಜೋಗಿ ಅಂಕಿತ ಪುಸ್ತಕ ಟಾಪ್ ಸೆವೆನ್ ಸರಳ ಓದಿಗಾಗಿ ಭಾರತೀಯ ಸಂವಿಧಾನ ಪ್ರೊಫೆಸರ್ ಅಬ್ದುಲ್ ರೆಹಮಾನ್ ಪಾಷಾ ಲಡಾಯಿ ಪ್ರಕಾಶನ ಟಾಪ್ ಸಿಕ್ಸ್ ಲೆಟ್ಸ್ ಮೇಕ್ ಎ ಶಾರ್ಟ್ ಫಿಲ್ಮ್ ಜಯರಾಮಾಚಾರಿ ವೀರಲೋಕ ಬುಕ್ಸ್ ಟಾಪ್ ಫೈವ್ ಪ್ರಮೇಯ ಡಾಕ್ಟರ್ ಗಜಾನನ ಶರ್ಮಾ ಅಂಕಿತ ಪುಸ್ತಕ ಟಾಪ್ ಫೋರ್ ಭಗವಾನ್ ಬುದ್ಧನ ಧಮ್ಮ ಪದ ಡಾಕ್ಟರ್ ಬಿ ಹರೀಶ ಅಯೋಧ್ಯ ಪ್ರಕಾಶನ ಟಾಪ್ ತ್ರೀ ಬೆಸ್ಟ್ ಆಫ್ ಸುಧಾಮೂರ್ತಿ ಸುಧಾಮೂರ್ತಿ ಸಪ್ನ ಬುಕ್ ಹೌಸ್ ಟಾಪ್ ಟೂ ಇಂದಿನ ದಿನವೇ ಶುಭ ದಿನವೂ ಮೂಲ ಅನುಪಮ್ ಖೇರ್ ಅನುವಾದ ವಿಶ್ವೇಶ್ವರ ಭಟ್ ವಿಶ್ವವಾಣಿ ಪುಸ್ತಕ ಟಾಪ್ ಒನ್ ಜಿತ್ವರಿ ಇದು ಕಾಶಿ सद्योजात समन्वित प्रकाशन